ಈಗ ನಾವು ನಾವು ಸಿನಿಮಾ ತೆಗೆದ ಮೇಲೆ ಆ ಕಂಪ್ಯೂಟ್ರಿಗೆ ಡೌನ್ಲೋಡ್ ಮಾಡಿದ್ಮೇಲೆ ಆ ಫೈಲೊಳಿ ಆ ಫೋಲ್ಡರ್ ಒಳಗೆ ಏನೇನು ಮತ್ತು ವಾಸ್ ಬೇರೆ ಬೇರೆ ಥರ ಫೋಲ್ಡರ್ ಏನಿರಬೇಕು ಅಂತ ತಿಳ್ಕೊಂಡ್ರೆ ಉದಾಹರಣೆಗೆ ನೀವು ಗ್ರೀನ್ ಗ್ರಾಮ್ ಮಿಕ್ಸ್ ಅಂತ ಒಂದು ಸಿನಿಮಾ ಅದು ಆ ಗ್ರೀನ್ ಗ್ರಾಮ್ ಸಿನ್ಮಾದಲ್ಲಿ ಉದಾಹರಣೆಗೆ ನೀವೆಲ್ಲ ಅದನ್ನು ಫೈಲ್ಸ್ನ ಇದ್ರೊಳಗೆ ಈ ಒಳಗೆ ಕಾಪಿ ಮಾಡಿದ್ದೀರಂತ ತಿಳ್ಕೊಳ್ಳಿ ಈ ಫೋಲ್ಡರ್ನ ಓಪನ್ ಮಾಡಿದಾಗ ಉದಾಹರಣೆಗೆ ನಿಮ್ಮ ರಾ ಫೈಲು ಈ ಥರ ಕಾಣುತ್ತೆ ನೀವೇನೋ ಒಂದು ತೆಗ್ದಿರೋ ಸಿನ್ಮಾ ಅಂತ ತೆಗ್ದಿ ತೆಗ್ದಿರ್ತಿರಲ್ಲ ಆ ಸಿನಿಮಾದ ಪ್ರತಿಯೊಂದು ಕ್ಲಿಪ್ಪಿಂಗ್ಸ್ ಈ ಥರ ಕಾಣ್ತಾ ಇರುತ್ತೆ ಇವಾಗ ಈ ಒಳಗೆ ನಾವು ಏನೇನು ಫೋಲ್ಡರ್ನ ನಾವು ಮೇಂಟೈನ್ ಮಾಡಬೇಕು ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ ಉದಾಹರಣೆಗೆ ನೀವು ಇಲ್ಲಿ ಕಾಣ್ತಾ ಇದೆ ಕೆ ರಾ ರಾ ಫೈಲ್ಸ್ ಅಂತ ನಾವು ಕರಿತೀವಿ ಹಾಗಾಗಿ ನಾವೊಂದು ಮೊದಲನೇ ಮತ್ತೊಂದು ಫೋಲ್ಡ್ರ್ ಅರೊಳಗೆ ನಾವು ತೊಗೊಂಡು ಇದಕ್ಕೆ ರಾ ಫೈಲ್ ಅಂತ ಹೆಸರಿಡ್ಬೇಕು ನಾವು ಈ ರಾ ಫೈಲಿಂದ ಮೇಲೆ ನೀವು ಇದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಇದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಇದನ್ನ ಎಲ್ಲ ಕ್ಲಿಪ್ಪಿಂಗ್ಸ್ನ ರಾ ಫೈಲ್ಸ್ ಒಳಗೆ ಹಾಕಬೇಕು ಈಗ ನಿಮಗೇನಾಯಿತು ಅಂದರೆ ಎಲ್ಲ ಕ್ಲಿಪ್ಪಿಂಗ್ಸು ಒಂದು ಫೈಲ್ ಒಳಗೆ ಹೋಯ್ತು ರಾ ಫೈಲ್ ಅಂತ ನಂತರ ಇದಕ್ಕೆ ಇನ್ನೊಂದು ಫೈಲ್ ಯಾವುದು ಬೇಕು ಅಂತ ಇದೇ ಥರ ಫೋಲ್ಡ್ ಇನ್ನೊಂದು ಮಾಡ್ಕೊಳ್ಬೇಕಾಗತ್ತೆ ಆ ಇನ್ನೊಂದು ಫೋಲ್ಡ್ರು ಉದಾಹರಣೆಗೆ ಮತ್ತೊಮ್ಮೆ ನ್ಯೂ ಫೋಲ್ಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಫೋಲ್ಡರ್ ಅಂತ ಹೋದಾಗ ನ್ಯೂ ಫೋಲ್ಡರ್ ಅಂತ ಬರುತ್ತೆ ಈ ಪ್ರೊ ಫೋಲ್ಡರ್ಗೆ ನೀವು ಪ್ರಾಜೆಕ್ಟ್ ಫೈಲ್ ಅಂತ ಹೆಸರಿಡಿ ಈ ಪ್ರಾಜೆಕ್ಟ್ ಫೈಲ್ ಏನಿರುತ್ತದೆ ನೀವು ಎಡಿಟ್ ಮಾಡಿದ ಮೇಲೆ ಪ್ರಾಜೆಕ್ಟ್ ಫಿಲ್ಮ್ ಅಂತಿರುತ್ತೆ ಆ ಪ್ರಾಜೆಕ್ಟ್ ಫೈಲ್ ಇದೊಳಗೆ ಹಾಕ್ತೀವಿ ನಿಮ್ಮ ನಂತರ ನಿಮಗೆ ಅದನ್ನು ತೋರಿಸ್ಕೊಡ್ತೀವಿ ಆ ಪ್ರಾಜೆಕ್ಟ್ ಫೈಲನ್ನು ಇಲ್ಲಿ ಸೇವ್ ಮಾಡೋದಂತ ಮತ್ತೊಮ್ಮೆ ತೋರಿಸ್ಕೊಡ್ತೀವಿ ನಾವು ಇನ್ನೊಂದು ನಮಗೆ ಬೇಕಾಗಿರೋ ಫೋಲ್ಡ್ ಇದರಲ್ಲಿ ಅಂತಂದರೆ ಇನ್ನೊಂದು ನೀವು ಕ್ರಿಯೇಟ್ ಹೋಗಿ ಇದೇ ಥರ ಹೋಗಿ ನೀವು ಹೋಗಿ ಫೋಲ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಫೋಲ್ಡ್ರಿಗೆ ಹೆಸರು ಕೊಡ್ಬೇಕು ಏನು ಹೆಸರು ಕೊಡಬೇಕಪ್ಪ ಅಂದರೆ ಉದಾಹರಣೆ ನೀವು ಫಿಲ್ಮ್ ಎಡಿಟ್ ಮಾಡ್ಬೇಕಾದ್ರೆ ಮ್ಯೂಸಿಕ್ ಹಾಕ್ತೀರಾ ಫೋಟೋ ಹಾಕ್ತೀರಾ ನರೇಷನ್ ಹಾಕ್ತೀರ ಅದನ್ನೆಲ್ಲರೂ ಕೂಡ ಅಲ್ಲಿ ಒಂದು ಕಡೆ ಇರಬೇಕು ಹಾಗಾಗಿ ಇದಕ್ಕೊಂದು ಹೆಸ್ರು ಕೊಡಬೇಕು ನೀವು ಮ್ಯೂಸಿಕ್ಕು ಫೋಟೋ ನರೇಷನ್ನು ಮತ್ತರ ಏನಾದ್ರು ಇದ್ದರೆ ಅದರೊಳಗೆ ಹಾಕಬೇಕು ಇದು ಮೂರು ಆಯಿತು ನಿಮಗೆ ಮತ್ತೊಂದು ಫೋಲ್ಡ್ರ್ ಬೇಕಾಗುತ್ತೆ ಆ ಫೋಲ್ಡ್ರ್ ಅದೇ ಥರ ಕ್ರಿಯೇಟ್ ಮಾಡ್ಕೊಳ್ಳಿ ನ್ಯೂಗೆ ಹೋಗಿ ಮತ್ತೊಮ್ಮೆ ಫೋಲ್ಡ್ರು ತೊಗೊಳ್ಳಿ ಆ ಫೋಲ್ಡರೊಳಗೆ ಇದನ್ನು ನೀವು ಫೈನಲ್ ಮೂವಿ ಅಂತೇಳಿ ಇದಕ್ಕೆ ಹೆಸರಿಡ್ಬೇಕು ನೀವು ಈಗ ನೀವು ನೋಡ್ತಿದ್ದೀರಾಗ ಅದರೊಳಗೆ ನಾಲ್ಕು ಆಯ್ತು ಈಗ ಈಗ ಇನ್ನೊಂದು ನಮಗೆ ಬೇಕಾಗತ್ತೆ ಅದೇನಪ್ಪ ಅಂದರೆ ಪಿಕೋ ಪ್ರಾಜೆಕ್ಟಾಗಿ ನಾವೇನೋ ಸಿನಿಮಾ ಹಾಕ್ತೀವಿ ಪಿಕೋ ಪ್ರಾಜೆಕ್ಟಿಗೆ ಹಾಕೋಕ್ಕಿಂತ ಮೊದಲು ಅದನ್ನು ಕನ್ವರ್ಟ್ ಮಾಡಬೇಕಾಗುತ್ತೆ ಅದನ್ನು ಹೇಳ್ಕೊಡ್ತೀವಿ ಆಮೇಲೆ ನಂತರ ನಿಮಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ಹಾಗೆ ಇನ್ನೊಂದು ಫೋಲ್ಡ್ ನೀವು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಪಿಕೋ ಪ್ರಾಜೆಕ್ಟ್ ಫಾರ್ ಪಿಕೋ ಪ್ರಾಜೆಕ್ಟರ್ ಅಂತ ಅದನ್ನು ಹೆಸ್ರು ಕೊಡಿ ನೋಡಿ ಈಗ ಇದ್ರೊಳಗೆ ಈಗ ಐದು ಫೈಲಾಯಿತು ನಿಮ್ಮದು ಮೇಯ್ನ್ ಗ್ರೀನ್ ರಾ ಮಿಕ್ಸ್ ಫೋಲ್ಡ್ರೊಳಗೆ ಐದು ಫೈಲಾಯಿತು ಒಂದು ರಾ ಫೈಲು ನಾವು ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಹೀಗೆಲ್ಲ ಕಾಣುತ್ತೆ ಇದರೊಳಗೆ ಕ್ಲಿಪ್ಪಿಂಗ್ಸ್ ಕಾಣುತ್ತೆ ವಾಪಸ್ ಬಂದು ನೋಡಿದಾಗ ಇದರಲ್ಲಿ ಒಂದು ಪ್ರಾಜೆಕ್ಟ್ ಫೈಲ್ ಇರುತ್ತೆ ಇದರೊಳಗೆ ನೀವು ಹೇಗೆ ಫಿಲಮ್ ಹಾಕೋದು ಅಂತ ನಾವು ಎಡಿಟಿಂಗ್ ಮಾಡಿ ತೋರಿಸ್ಕೊಡ್ತೀವಿ ಇದರೊಳಗೆ ಮ್ಯೂಸಿಕ್ಕು ಫೋಟೋ ನರೇಷನ್ ಇರುತ್ತೆ ನೀವು ಯಾವ ಮ್ಯೂಸಿಕ್ನ ನೀವು ಎಡಿಟಿಂಗ್ ಯೂಸ್ ಮಾಡ್ತಾರೋ ಆ ಮ್ಯೂಸಿಕ್ನ ಇದರಲ್ಲಿ ತಂದು ಮೊದಲೇ ಹಾಕ್ಕೊಳ್ಬೇಕು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಂತರ ಫೈನಲ್ ಮೂವಿ ಅಂದರೆ ನೀವು ಎಡಿಟ್ ಮಾಡಿದ ಮೇಲೆ ಆ ಫೈನಲ್ ಮೂವಿ ಇದನ್ನ ನೀವು ಜನಕ್ಕೆಲ್ಲ ತೋರಿಸ್ಬೋದು ಅಂತ ಆದಾಗ ಅಂಥ ಮೂವಿನ ನೀವು ಫೈನಲ್ ಮೂವಿ ಅಂತ ಕರಿತೀವಿ ಇದನ್ನು ಫೈನಲ್ ಮೂವಿ ಹಾಕಿದ ನಂತರ ಅದನ್ನು ಪಿಕೋ ಪ್ರೊಜೆಕ್ಟ್ರಿಗೆ ಹಾಕಬೇಕಾಗತ್ತೆ ಪಿಕೋ ಪ್ರೊಜೆಕ್ಟ್ರಿಗೆ ಹಾಕಬೇಕಾದ್ರೆ ಕನ್ವರ್ಟ್ ಮಾಡ್ಕೋಬೇಕು ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಅದನ್ನು ನಿಮಗೆ ಹೇಳ್ಕೊಡ್ತೀವಿ ಹೇಗೆ ಮಾಡೋದು ಅಂತೇಳಿ ಆ ಸಾಫ್ಟ್ವೇರಲ್ಲಿ ಅದನ್ನು ಕನ್ವರ್ಟ್ ಮಾಡಿ ಹಾಕಿದ ನಂತರ ಈ ಫೋಲ್ ನಿಮ್ಗೇನು ಕಾಣ್ತಾ ಇದೆ ಫಾರ್ ಪಿಕೋ ಪ್ರೊಜೆಕ್ಟರ್ ಅಂತ ಈ ಪಿಕೋ ಪ್ರೊಜೆಕ್ಟ್ರ ಫೈಲಲ್ಲಿ ಇರಬೇಕು ಯಾಕಂದರೆ ಇದರಿಂದ ನಾವು ಪಿಕಪ್ ಪ್ರೊಜೆಕ್ಟ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಹಾಗಾಗಿ ನೀವು ಯಾವುದೇ ಫಿಲಮ್ಸ್ನ ನೀವು ಮಾಡಬೇಕಾದ್ರೆ ನಿಮ್ಮ ಕಂಪ್ಯೂಟ್ರಲ್ಲಿ ಈ ಥರ ಫೈಲ್ಸ್ನ ಮಾಡಿಕೊಂಡ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಯಾಕೆಂದರೆ ಮುಂದೆ ಯಾವಾಗಾದರೂ ಒಂದ್ಸಲಿ ನಿಮಗೆ ಮಾಡಿರೋಂಥ ಫಿಲಮ್ ಎಡಿಟಿಂಗ್ ಮಾಡಿರೋದು ಸರಿ ಇಲ್ಲ ಅಂತ ನಿಮಗೇನೋ ಅನಿಸಿದಾಗ ನೀವು ಮತ್ತೆ ಬೇಕಾದರೆ ಈ ಪ್ರಾಜೆಕ್ಟ್ ಫೈಲನ್ನು ಉಪಯೋಗ ಮಾಡಿಕೊಂಡು ನೀವು ಮತ್ತೆ ಎಡಿಟ್ ಮಾಡ್ಬೋದು ಮತ್ತು ಎಡಿಟ್ ಮಾಡಲಿಕ್ಕೆ ನೀವು ಯಾವ ಮ್ಯೂಸಿಕ್ ಯೂಸ್ ಮಾಡಿದ್ರು ಫೋಟೋ ಯೂಸ್ ಮಾಡಿದ್ರು ನರೇಷನ್ ಯೂಸ್ ಮಾಡಿದ್ರು ಅದೆಲ್ಲದನ್ನು ಕೂಡ ಇದೇ ಸೇಮ್ ಫೋಟೋ ಇರಬೇಕಾಗತ್ತೆ ಆವಾಗ ಕಂಪ್ಯೂಟ್ರ್ ಇದನ್ನು ರೆಕಗ್ನೈಸ್ ಮಾಡುತ್ತೆ ಹಾಗಾಗಿ ಈ ಐದು ಫೋಲ್ಡನ್ನು ನೀವು ಮಾಡಿ ಇಟ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ನಿಮ್ಮ ಎಡಿಟ್ ಮಾಡಲಿಕ್ಕೆಲ್ಲ ಪ್ರತಿಯೊಂದು ಫಿಲಮ್ಗೂ ಕೂಡ ಈ ಥರ ನೀವು ಮಾಡ್ಕೊಳ್ಬೇಕು ಮೊದಲನೇದಾಗಿ ರಾ ಫೈಲು ಎರಡನೇದು ಪ್ರೊಜೆಕ್ಟ್ ಫೈಲು ಮೂರನೇದು ಮ್ಯೂಸಿಕ್ ಫೋಟೋ ನೊರೇಷನ್ ಇತ್ಯಾದಿ ಇರುವಂಥದ್ದು ನಾಲ್ಕನೇದು ಫೈನಲ್ ಮೂವಿ ಐದನೇದು ಪಿಕೋ ಪ್ರಾಜೆಕ್ಟರ್ಗೆ ಇದನ್ನ ಇದನ್ನ ಫಸ್ಟು ನೀವು ಎಲ್ಲ ಫಿಲಮ್ಗೂ ಈಗ ಒಂದ್ಸಲ ಮಾಡ್ಕೊಳ್ಳಿ ನಂತರ ನಾವು ಮುಂದಿನ ಸ್ಟೆಪ್ಗೆ ಹೋಗೋಣ